ಈಗ ತಾನೇ ನಮ್ಮ ಕಚೇರಿಗೆ ಒಬ್ಬ ಯುವಕ ಮತ್ತು ಯುವತಿ, ರೋಹಿತ್ ಕೋಲ್ಕರ್ ಮತ್ತು ಪ್ರಿಯಾಂಕಾ ಗೌಡ ಅಂತ ಇಬ್ಬರು, ನಾವು ಪ್ರೀತಿಸಿ ಮದುವೆ ಆಗಿದ್ದೀವಿ, ನಮಗೆ ಕಾನೂನಿನ ರಕ್ಷಣೆ ಬೇಕು ಅಂತ ಹೇಳಿ ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಲೋಕಲ್ ಪೊಲೀಸ್ ಠಾಣೆಯಾದ ಖಾನಾಪುರ್ನ ಇನ್ಸ್ಪೆಕ್ಟ್ರಿಗೆ ಇವರಿಗೆ ಯಾವುದೇ ತೊಂದರೆ ಆಗದೇ ಇರೋ ಹಾಗೆ ಕಾನೂನಾತ್ಮಕವಾಗಿ ರಕ್ಷಣೆ ಕೊಡಲಿಕ್ಕೆ ಹೇಳಿದ್ದೀವಿ. ಇವರು ಈ ಹುಡುಗ ಯುವಕ ಮತ್ತು ಯುವತಿ ಇವತ್ತೇ ಮದುವೆ ಆಗಿ ನಮ್ಮ ಹತ್ರ ಬಂದು ಪ್ರೊಟೆಕ್ಷನ್ ಕೇಳಿದ್ದಾರೆ. ಇದಕ್ಕಿಂತ ಮುಂಚೆ ಸುಮಾರು 1.5 ತಿಂಗಳ ಹಿಂದೆ ನಮ್ಮ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಹತ್ರ ಇರತಕ್ಕಂಥ ಡಾಕ್ಯುಮೆಂಟ್ಸು, ಅಂದರೆ ಅವಳ ಸ್ವಂತ ಎಜುಕೇಷನಲ್ ಡಾಕ್ಯುಮೆಂಟ್ಸು ಮತ್ತು ಪ್ರಾಪರ್ಟಿ ಡಾಕ್ಯುಮೆಂಟ್ಸು ನಮ್ಮ ಮಾವನ ಹತ್ರ ಇದೆ, ಅದನ್ನು ಕೊಡಿಸಿ ಅಂತ ಕೇಳಿದರು. ಈ ಪ್ರಾಪರ್ಟಿ ವಿಚಾರಕ್ಕೆ ಅವರಿಗೆ ತುಂಬ ಕ್ಲಿಯರಾಗಿ ಹೇಳಿದ್ವಿ, ಇದು ಸಿವಿಲ್ ಮ್ಯಾಟರ್ ಆಗುತ್ತೆ, ನಾವು ಹ್ಯಾಂಡಲ್ ಮಾಡಲಿಕ್ಕೆ ಬರಲ್ಲ, ಯಾಕಂತಂದರೆ ನಮ್ಮದೇನಿದ್ರು ನಿಮಗೆ ಮದುವೆ ಆಗಿ ಬಂದರೆ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳಿ. ಸೊ ಅದ್ರ ಮೇಲೆ ಅವ್ರು ಇವತ್ತು ಮದುವೆ ಆಗಿ ಬಂದರೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದು ನಮ್ಮದು ಧರ್ಮ, ಅದನ್ನು ನಾವು ಮಾಡ್ತೀವಿ. ಆದರೆ ಅವರ ದಾಖಲಾತಿಗಳನ್ನ ಅವರು ಕರೆದು ಕೇಳಿದಾಗ ಅವರ ಮಾವನವರಿಗೆ ಅವರು ದಾಖಲಾತಿಗಳು ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರಿಗೆ ನಾವು ಹೇಳಿದ್ದೀವಿ, ಈ ಡ್ಯೂಪ್ಲಿಕೇಟ್ಗಳನ್ನ ಅವರು ಸಂಬಂಧಪಟ್ಟ ಶಾಲಾ ಕಾಲೇಜು ಮತ್ತು ಯೂನಿವರ್ಸಿಟಿಗಳಿಂದ ಪಡ್ಕೊಳ್ಳಬಹುದು, ಅದಕ್ಕೂ ಕೂಡ ಅದರದೇ ಆದ ಸಂಪೂರ್ಣ ಮಾನ್ಯತೆ ಇರುತ್ತೆ. ಇನ್ನು ಸಿವಿಲ್ ಮ್ಯಾಟ್ರಿಗೆ ಕೂಡ ನಾವು ಅವರಿಗೆ ಸಜೆಸ್ಟ್ ಮಾಡಿದ್ದೀವಿ, ತಾವು ಕೋರ್ಟಿಗೆ ಹೋಗ್ಬಿಟ್ಟು ಅದನ್ನು ಫೈಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಹುಡುಗ ಹುಡುಗಿ ನಮ್ಮ ಹತ್ರ ಬಂದು ಅವ್ರಿಗೆ ಏನು ಕೊಟ್ಟಿರ್ತಕ್ಕಂಥ ಕಾನೂನಾತ್ಮಕ ರಕ್ಷಣೆಯನ್ನು ನಾವು ಕೊಡ್ತೀವಿ. ಹೌದು, June 5 ಆ ಸಂದರ್ಭದಲ್ಲಿ 26/7, 27/7 ಅವೆರಡರ ಮಧ್ಯರಾತ್ರಿಯಲ್ಲಿ ಖಾನಾಪುರ ಬೆಳಗಾವಿಗೆ ಬಂದು ಹೋಗಿ ಇವತ್ತು 29 ಬೆಳಗ್ಗೆ ಮದುವೆ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ನಾನು ಕ್ಲಿಯರಾಗಿ ಹೇಳಿದೆ ಈಗಾಗಲೇ, ಸಿವಿಲ್ ಮ್ಯಾಟ್ರಲ್ಲಿ ಪೊಲೀಸ್ ಇಂಟರ್ಫಿಯರ್ ಆಗಲ್ಲ, ಅದೇನಿದ್ರು ಮಾನ್ಯ ನ್ಯಾಯಾಲಯದ ಮುಖಾಂತರ ಬಗೆಹರಿಸ್ಕೊಳ್ಬೇಕು. ಅವರು ಮದುವೆ ಆಗಿ ಅವರಿಗೆ ಪರ್ಸನಲ್ ಲೈಫ್ಗೆ ಪ್ರೊಟೆಕ್ಷನ್ಗೆ ಕೇಳಿದ್ದಾರೆ, ಅದನ್ನು ನಾವು ಕೊಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.